ವಾರ್ತೆಗಳ ಪ್ರಾಯೋಜಕರು ನಮ್ಮ ಎಲ್ಲಾ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶ್ರೀ ಬಾಲಾಜಿ ಬಜಾಜ್ ರೈಚೂರು ಅವರಿಂದ ಮೆಗಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ನಿಮ್ಮ ಯಾವುದೇ ಹಳೆಯ ದ್ವಿಚಕ್ರ ವಾಹನವನ್ನು ಎಕ್ಸ್ಚೇಂಜ್ ಮಾಡಿರಿ ಮತ್ತು ಅತ್ಯಾಕರ್ಷಕ ಬಂಗಾರದ ನಾಣ್ಯವನ್ನು ಉಚಿತವಾಗಿ ಪಡೆಯಿರಿ ಕೆಟಿಬಿ ಜುವೆಲ್ ಪ್ಯಾಲೇಸ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಫ್ಲಾಟ್ 25% ಆಫ್ ಆನ್ ವಿಎ ಇನ್ ಗೋಲ್ಡ್ ಜುವೆಲ್ಲರಿ ಪ್ಲಸ್ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಆನ್ ವಿಎ ವಿತ್ ಎಕ್ಸ್ಚೇಂಜ್ ಆಫ್ ಓಲ್ಡ್ ಗೋಲ್ಡ್ ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್ ಉದಯನಗರ ಸ್ಟೇಷನ್ ರೋಡ್ ರಾಯಚೂರ್ ನ್ಯೂ ಪಲ್ಸರ್ ಎನ್ 160 ಇಂಡಿಯಾಸ್ ಫಸ್ಟ್ 160 ಸಿಸಿ ಬೈಕ್ ವಿತ್ ಡ್ಯುಯಲ್ ಚಾನೆಲ್ ಎಬಿಎಸ್ ರೀಚ್ಡ್ ಯುವರ್ ಡೆಸ್ಟಿನೇಷನ್ ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್ ನಂದೀಶ್ವರ ದೇವಸ್ಥಾನ ಹತ್ತಿರ ನವೀನ್ ಆಸ್ಪತ್ರೆ ಪಕ್ಕದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್ ವಿಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿಸ್ ರಾಯಚೂರ್ ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ವಾಲ್ಮೀಕಿ ಸಮಾಜದಿಂದ ಸಂಭ್ರಮಾಚರಣೆ ಮಾಡಗಿರಿಯಲ್ಲಿ 27ರಂದು ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ದೇಣಿಗೆ ನೀಡಿದ ಭಕ್ತಾದಿಗಳಿಗೆ ಬಹುಮಾನ ಸತ್ಯನಾರಾಯಣ ಅಕ್ಟೋಬರ್ 25ರಂದು ಸೂರ್ಯಗ್ರಹಣ ಜಿಲ್ಲೆಯಲ್ಲಿ ಶೇಕಡಾ 16ರಷ್ಟು ಗೋಚರ ಬರಿಗಣ್ಣಿನಿಂದ ಗ್ರಹಣ ವೀಕ್ಷಣೆ ಅಪಾಯಕಾರಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನರಕ ಚತುರ್ದಶಿ ಅಂಗವಾಗಿ ವಿಶೇಷ ಪೂಜೆ ತೈಲ ಅಭ್ಯಂಜನ ಮತ್ತು ಚಿಕ್ಕಹೆಸೂರು ಬಳಿ ಬಸ್ ಚಾಲಕನಿಗೆ ಹೃದಯಾಘಾತ ಉರುಳಿ ಬಿದ್ದ ಬಸ್ ಚಾಲಕ ಸಾವು ಹಲವರಿಗೆ ಗಾಯ ವಾರ್ತೆಗಳ ವಿವರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ನಗರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ನಗರದ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜ ಮುಖಂಡರು ಜಮಾಯಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಪರಿಶಿಷ್ಟ ಜಾತಿಗೆ ಶೇಕಡಾ 15ರಿಂದ 17ಕ್ಕೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ 3ರಿಂದ 7ರಷ್ಟು ಮೀಸಲಾತಿ ಹೆಚ್ಚಿಸಲಾಗಿದೆ ಮೀಸಲಾತಿ ಹೆಚ್ಚಳಕ್ಕೆ 250ಕ್ಕೂ ಅಧಿಕ ಸಮಾಜದ ಪ್ರಸನ್ನನಂದಾಪುರಿ ಸ್ವಾಮೀಜಿ ಸೇರಿದಂತೆ ಸಮಾಜದ ಮುಖಂಡರು ಹೋರಾಟ ಹಾಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಒತ್ತಡಕ್ಕೆ ಮಣಿದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ಹೆಚ್ಚಿಸಿ ರಾಜ್ಯಪಾಲರಿಂದ ಅಂಕಿತ ಪಡೆದು ಸರ್ಕಾರ ಆದೇಶ ಹೊರಡಿಸಿದೆ ದೀಪಾವಳಿ ಹಬ್ಬದ ಮುನ್ನಾ ದಿನದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ದೀಪಾವಳಿ ಉಡುಗೊರೆಯಾಗಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಮಾಜದ ಮುಖಂಡರು ಸಂಘಟನೆಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಯಾವೊಂದು ಎಫ್ಐಆರ್ ಅನ್ನ ಹಿಂಪಡೆಯಬೇಕಂತ ಆಮೇಲೆ ಈ ಒಂದು ಹೋರಾಟಕ್ಕೆ ನಮ್ಮ ನೌಕರ ಸಂಘದವರು ಸಾಕಷ್ಟು ಸಹಾಯ ಮಾಡಿದ್ದಾರೆ
ಅಂದ್ರೆ ಬೆನ್ನಿಂದಗಡೆ ನಿಂತು ಆದಷ್ಟು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ಸಹಕಾರ ನೀಡಿದ್ದಾರೆ. ನಮ್ಮ ರಾಜಕೀಯ ಮುಖಂಡರು ಇಲ್ಲಿಯವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಆಮೇಲೆ ಜನಸಾಮಾನ್ಯರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಎಸ್ಎಸ್ವಿ ಏನು ಮೀಸಲಾತಿ ಹೋರಾಟದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಈ ಒಂದು ಶ್ರೇಯಸ್ ಸೇರಬೇಕಾದಂಥದ್ದು ನಮ್ಮ ಸ್ವಾಮೀಜಿಗಳಿಗೆ. ಅದೊಂದು ಇತಿಹಾಸನೇ ಏನು ಮೀಸಲಾತಿ ಘೋಷಣೆ ನಾ ಅಂದ್ಕೊಂಡಿರಂಗೆ ನಮ್ಮ ಜೀವಮಾನದಲ್ಲಿ ಆಗ್ತಿತ್ತೋ ಇಲ್ಲೋ. ಮೀಸಲಾತಿ ನಮ್ಗೆ ದೊರಕಿ 31 ವರ್ಷ ಆಯಿತು, ಆದರೆ 3% ಮೀಸಲಾತಿಯಲ್ಲೇ ನಾವಿದ್ದೀವಿ. ಈಗ 31 ವರ್ಷದ ನಂತರ ಸ್ವಾಮೀಜಿಗಳು ನಿರಂತರವಾಗಿ 3.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. 1-2 ದಿವಸದ ಹೋರಾಟ ಅಲ್ಲ, ಯಾವುದೇ ಸರ್ಕಾರ ಇರಲಿ ಆ ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮಗೆ ಮೀಸಲಾತಿ ಬೇಕೇ ಬೇಕು, ನಮ್ಮ ಸಮಾಜದ ಏಳಿಗೆಗಾಗಿ, ನಮ್ಮ ಸಮಾಜದ ಮಕ್ಕಳ ಏಳಿಗೆಗಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಿಬೇಕು ಅಂದರೆ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತೇಳಿ ಪಟ್ಟು ಹಿಡ್ಕೊಂಡು 255 ದಿವಸ ಧರಣಿ ಕೂತಿದ್ದು ಸಹಿತ ಒಂದು ಯೋಚನೆ ಆಗಿದೆ. ಇದು ಒಂದು ಸ್ವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಒಂದು ಇತಿಹಾಸ. ಸೇರಿ ನಮ್ಮ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಗೆ ಪೂಜೆ ಮಾಡಿ ಈ ಒಂದು ಸಂಭ್ರಮಾಚರಣೆ ನಮ್ಮ ಪತ್ರಕರ್ತ ಮಿತ್ರರೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ವಾಲ್ಮೀಕಿ, ಜೈ ಭೀಮ. 3 ದಶಕಗಳ ಕಾಲ ನಿರಂತರ ಹೋರಾಟದ ಮೂಲಕ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಈಗಿರ್ತಕ್ಕಂಥ ಸರ್ಕಾರ ಮೀಸಲಾತಿಯನ್ನು ಎಸ್ ಸಿ ಸಮುದಾಯಕ್ಕೆ 15%ಇಂದ 17%ಕ್ಕೆ ಮತ್ತು ಎಸ್ ಟಿ ಸಮುದಾಯಕ್ಕೆ 3%ಇಂದ 7% ಮೀಸಲಾತಿ ಹೆಚ್ಚಳಕ್ಕೆ ಆದೇಶ ಮಾಡಿದೆ. ಸುಗ್ರೀವಾಜ್ಞೆ ಮೂಲಕ ರಾಜ್ಯಪಾಲರ ಅಂಕಿತ ಆಗಿದೆ. ಹಾಗಾಗಿ ಸಮುದಾಯದ ಎಲ್ಲ ಶಾಸಕರು ಸಂಸದರಿಗೆ ನಾವು ಸಮಾಜದ ವತಿಯಿಂದ ಧನ್ಯವಾದ ಅರ್ಪಿಸ್ತೀವಿ. ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳಿಗೆ ಮತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸಮಸ್ತ ಜನರಿಗೆ ಮತ್ತು ಮಾಧ್ಯಮ ಸ್ನೇಹಿತರು, 30 ವರ್ಷಗಳ ಕಾಲ ನಮ್ಮ ಪ್ರತಿ ವರದಿಗಳನ್ನು ಸರ್ಕಾರ ಕಣ್ಣು ತೆರೆಸುವಲ್ಲಿ ತಾವೂ ಸಹ ಸಾಕಷ್ಟು ಶ್ರಮ ವಹಿಸಿದ್ದೀರಿ, ತಮಗೂ ಸಹ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೀವಿ. ಇನ್ನು ಮುಂದೆ ಸಮುದಾಯ ಈ ಮೀಸಲಾತಿಯನ್ನು ಪಡ್ಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂಚೂಣಿಗೆ ಬರುವಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ನಾವು ಈ ಮೂಲಕ ಕೋರುತ್ತೇವೆ. ಇವತ್ತು ಈ ಒಂದು ಮೀಸಲಾತಿ ಹೆಚ್ಚಳ ಆಗಿರೋದ್ರಿಂದ ಸಮುದಾಯದ ಎಲ್ಲ ಜನರು ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಒಂದು ಹರ್ಷವನ್ನು ವ್ಯಕ್ತಪಡಿಸಿ ಪಟಾಕಿಗಳನ್ನು ಸಿಡಿಸಿ ಸಿಹಿ ಹಂಚುವ ಮೂಲಕ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಾಯಕ್ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್, ಹನುಮಂತಪ್ಪ ಕಾಕರಕಲ್, ಯಲ್ಲಪ್ಪ, ಶಾರದಾ ಹುಲಿ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಸಿರ್ವಾರ ತಾಲೂಕಿನ ಮಾಡಗಿರಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವರ ಮತ್ತು ಮಲ್ಲಯ್ಯ ದೇವರ ಜಾತ್ರಾ ಮಹೋತ್ಸವವನ್ನು 26-27 ಎರಡು ದಿನಗಳವರೆಗೆ ಹಮ್ಮಿಕೊಂಡಿದೆ ಎಂದು ಮಾನ್ವಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಅವರು ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿರ್ವಾರ ತಾಲೂಕಿನ ಮಾಡಗಿರಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವರು ಹಾಗೂ ಮಲ್ಲಯ್ಯ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ 26 ಬೆಳಗ್ಗೆ 5 ಗಂಟೆಗೆ ಗಂಗಾಪೂಜೆ, ಡೊಳ್ಳಿನ ಪದಗಳ ಕಾರ್ಯಕ್ರಮ, ರಾತ್ರಿ 10 ಗಂಟೆಗೆ ಪಲ್ಲಕ್ಕಿ ಸೇವೆ ನಡೆಯುತ್ತದೆ. 27 ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಬೀರಲಿಂಗೇಶ್ವರ ದೇವರ ಹೇಳಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ರಾಮಣ್ಣ ಪೂಜಾರಿ ತಾತನವರಿಂದ ಬೆಳಗ್ಗೆ 8 ಗಂಟೆಗೆ ಮಹಿಳಾ ತಂಡದಿಂದ ಡೊಳ್ಳಿನ ಕುಣಿತ, 9:00-11:00 ಟಗರಿನ ಕಾಳಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಎಂದು ತಿಳಿಸಿದರು. ಜನಗುರು ಬೀರಲಿಂಗೇಶ್ವರ ದೇವಸ್ಥಾನದ ಸಮಿತಿ ವತಿಯಿಂದ ಸುಮಾರು ವರ್ಷಗಳಿಂದ ಈ ಬೀರಲಿಂಗೇಶ್ವರ ಟ್ರಸ್ಟ್ನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜನಗುರು ಬೀರಲಿಂಗೇಶ್ವರ ಪೂಜಾರಿಗಳಾಗಿರ್ತಕ್ಕಂಥ ರಾಮಣ್ಣ ತಾತನವರ ಒಂದು ನೇತೃತ್ವದಲ್ಲಿ, ಹಾಗೆ ಶಿರ್ವಾರ ತಾಲೂಕಿನ ಹಾಗೂ ಮಾನ್ವಿ ತಾಲೂಕಿನ ಸಮಾಜ ಬಾಂಧವರಿಂದ ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಶರಣಪ್ಪರವರಿಂದ ಪ್ರತಿ ವರ್ಷದಿಂದ ಸುಮಾರು 100 ಸಾಮೂಹಿಕ ವಿವಾಹಗಳನ್ನು ಜರುಗಿಸುತ್ತಾ ಬಂದಿದ್ದಾರೆ. ಹಾಗೆ ಪ್ರತಿ ವರ್ಷದಲ್ಲಿ ಲಾಸ್ಟ್ 2 ವರ್ಷದಿಂದ ಕರೋನಾ ಒಂದು ರೋಗದಿಂದ ಸುಮಾರು 100 ಸಾಮೂಹಿಕ ವಿವಾಹ ಲಗ್ನ ಇಟ್ಕೊಂಡಿದ್ರು. ಆ ಕೊರೋನಾ ಸಮಯದಲ್ಲಿ ಲಗ್ನ ಆಗಲಿಲ್ಲ. ಆಗ ಆ ಲಗ್ನಕ್ಕೆ ಸಂಬಂಧಪಟ್ಟದ್ದು ಏನಂದ್ರೆ ತಾಳಿ, ಮುತ್ತು, ಬಟ್ಟೆ, ಆಮೇಲೆ 500 ಕೆಜಿ ಲಡ್ಡು, ಇನ್ನಿತರ ಸಾಮಗ್ರಿಗಳನ್ನು ವಧುವರರಿಗೆ ಪ್ರತ್ಯೇಕವಾಗಿ
ಅವರು ಮನೆಗೆ ತಲುಪಿಸಿ ಅವರೇ ಒಂದು ಕುಟುಂಬದಲ್ಲಿ ನೀವು ಲಗ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಆ ಒಂದು ಕೆಲಸವನ್ನು ಕೂಡ ಆ ಸ್ವಾಮೀಜಿಗಳು ಮಾಡುತ್ತಾ ಬಂದಿದ್ದಾರೆ. ಈಗ ಕೊರೋನಾ ಒಂದು ಹೋದ ನಂತರ ಈ ಒಂದು ಗಣಗುರು ಬೀರಲಿಂಗೇಶ್ವರ ದೇವಸ್ಥಾನದ ಪ್ರತಿ ವರ್ಷದಂತೆ ಏಳಿಗೆ ಕಾರ್ಯಕ್ರಮ ಇದ್ದು ಆ ಏಳಿಗೆ ಕಾರ್ಯಕ್ರಮ ರಾಜಕೀಯವಾಗಿರಲಿ ಆಮೇಲೆ ರೈತರಿಗೆ ಮುಂದಿನ ಬರ್ತಕ್ಕಂತ ಒಂದು ಏಳಿಗೆಗಾಗಿ ಕಾಲಮಾನಗಳು ಹೇಗಾಗ್ತವೆ ಅಂತ ಹೇಳಿ ಒಂದು ದೇವರ ಸೂಚನೆಯಂತೆ ಸ್ವಾಮೀಜಿಗಳು ಒಂದು ಏಳಿಗೆ ಹೇಳಿದ್ದಾರೆ. ಹಾಗೆ ಈ ಒಂದು ಏಳಿಗೆ ಕಾರ್ಯಕ್ರಮ ದಿನಾಂಕ 27 ಗುರುವಾರ ಸಮಯ 6 ಗಂಟೆಯಿಂದ 8 ಗಂಟೆವರೆಗೆ ಸ್ವಾಮೀಜಿಗಳಿಂದ ಏಳಿಗೆ ಒಂದು ಪ್ರಾರಂಭವಾಗಿದೆ. ಅದರ ಹಿಂದಿನ 26ನೇ ತಾರೀಕಿಗೆ 25ರಿಂದ ಬುಧವಾರ ಬೆಳಿಗ್ಗೆ 5 ಗಂಟೆಯಿಂದ ಗಂಗಾ ಪೂಜೆ ನಂತರ 10 ಗಂಟೆವರೆಗೆ ಪಲ್ಲಕ್ಕಿ ಸೇವೆ ನಡೆಯುವುದು. ಅದೇ ದಿನ 25ನೇ ತಾರೀಕು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಆ ಒಂದು ಸಂಪ್ರದಾಯದಂತೆ ಬೆಳ್ಳಿನ ಪದಗಳ ಕಾರ್ಯಕ್ರಮವಿದೆ. ಹಾಗೆ 27ನೇ ತಾರೀಕು ಬೀರಲಿಂಗೇಶ್ವರ ದೇವಸ್ಥಾನದ ಪೂಜಾರಿಗಳಿಂದ ರಾಮಣ್ಣ ತಾತನವರಿಂದ 6 ಗಂಟೆಯಿಂದ 8 ಗಂಟೆವರೆಗೆ ಶ್ರೀ ರಾಮಣ್ಣ ತಾತನವರಿಂದ ಏಳಿಗೆ ಕಾರ್ಯಕ್ರಮ. ಈ ಒಂದು ಏಳಿಗೆ ಕಾರ್ಯಕ್ರಮದಲ್ಲಿ ಮಹಿಳಾ ಪ್ರತಿ ವರ್ಷದಲ್ಲಿ ಮಹಿಳಾ ತಂಡದ ಒಂದು ಸಹೋದರರಿಂದ ಬೆಳ್ಳಿನ ಕುಳಿತ 9ರಿಂದ 10 ಗಂಟೆವರೆಗೆ ಆಮೇಲೆ ಅದೇ ದಿನ ಸಮಯ 10 ಗಂಟೆಯಿಂದ ಒಂದು ಟಗರಿನ ಕಾಳಗ. ಈ ಟಗರಿನ ಕಾಳಗ ಸುಮಾರು ವರ್ಷಗಳಿಂದ ನಡೆದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಆಮೇಲೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಎಲ್ಲರೂ ಒಂದು ಈ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮೆಲ್ಲರನ್ನ ಆಹ್ವಾನ ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಗಣಗುರು ಬೀರಲಿಂಗೇಶ್ವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮ ಮೂಲಕ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಸ್ವಾಮೀಜಿಗಳ ಒಂದು ಮಾರ್ಗದರ್ಶನ ಮೂಲಕ ನಾನು ದಯಮಾಡಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ರಾಮಣ್ಣ ತಾತ ಪೂಜಾರಿ ಮಾತನಾಡಿ, ಶ್ರೀ ಬೀರಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ದೇಣಿಗೆ ನೀಡಿದ ಭಕ್ತಾದಿಗಳಿಗೆ ರಸೀದಿ ಚೀಟಿಯನ್ನು ಡ್ರಾ ಮಾಡುವ ಮೂಲಕ ವಿಜೇತರಿಗೆ ಬಹುಮಾನ ನೀಡಲಾಗುತ್ತದೆ. ಮೊದಲ ಬಹುಮಾನ 12 ಲಕ್ಷ ರೂಪಾಯಿ ಟಾಟಾ ಕೆನ್ಸರ್ ಕಾರ್, ಎರಡನೇ ಬಹುಮಾನ 8 ಲಕ್ಷ ಟ್ರ್ಯಾಕ್ಟರ್, ಮೂರನೇ ಬಹುಮಾನ 2 ಲಕ್ಷ ರೂಪಾಯಿ ರಾಯಲ್ ಎನ್ಫೀಲ್ಡ್ ಬೈಕ್, ನಾಲ್ಕನೇ ಬಹುಮಾನ 1.50 ಲಕ್ಷ ರೂಪಾಯಿ ಜೋಡಿ ಎತ್ತುಗಳು, ಐದನೇ ಬಹುಮಾನ ಟೈರಿನ ಎತ್ತಿನ ಬಂಡಿ ಬಹುಮಾನ ಕೊಡಲಾಗುತ್ತದೆ ಎಂದರು. ಬೀರಲಿಂಗೇಶ್ವರ ದೇವರ ಜಾತ್ರೆಗೆ ಜಿಲ್ಲೆಯ ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಜಿಲ್ಲೆಯ ದೇವಸ್ಥಾನಗಳ ಅರ್ಚಕರು, ಎಲ್ಲಾ ಸಮುದಾಯಗಳ ಮುಖಂಡರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸಂಬಂಧಪಟ್ಟಂತೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಒಂದು ಸಹಾಯ ಹಸ್ತ ನೀಡಿ ಆ ಒಂದು ಸಹಾಯ ಹಸ್ತಕ್ಕೆ ಇಲ್ಲಿವರೆಗೆ ಸುಗಮವಾಗಿ ಒಂದು ಬೀರಲಿಂಗೇಶ್ವರ ದೇವಸ್ಥಾನ ನಡ್ಕೊಂಡು ಬಂದಿದ್ದಾರೆ. ಭಕ್ತಾದಿಗಳೆಂದರೆ ಕಾಣಿಕೆ ರೂಪದಲ್ಲಿ ಹಣ ನೀಡಿದಂತ ಭಕ್ತಾದಿಗಳಿಗೆ ಏನಾದರೂ ಒಂದು ನಾವು ಅನುಕೂಲ ಮಾಡಿಕೊಡೋಣ ವಿಚಾರ ಇಟ್ಕೊಂಡು ಒಬ್ಬ ರೈತರಿಗೆ ಯಾವುದೇ ರೈತರಿಗೆ ಇನ್ನೊಬ್ಬರಿಗೆ ನಮ್ಮ ಭಕ್ತಾದಿಗಳಿಗೆ ಏನ್ ಬೇಕು ಅವೆಲ್ಲ ಕೊಡ್ಬೇಕಂತ ಹೇಳಿ ಈ ಸ್ವಾಮೀಜಿ ಒಂದು ಟ್ರಸ್ಟ್ ವತಿಯಿಂದ ಒಂದು ನೆಕ್ಸನ ಕಾರು 12 ಲಕ್ಷ ರೂಪಾಯಿ ಆ ಒಂದು ಕಾರ್ ಕೂಡ ಮೊದಲನೇ ಬಹುಮಾನವಾಗಿ ನಾವು ಟ್ರಸ್ಟ್ ಸಂಸ್ಥೆಯ ಪೂಜಾರಿಗಳಿಂದ ಕೊಡಲಾಗುವುದು. ಅದೇ ರೀತಿಯಾಗಿ ರೈತರಿಗೆ ಕೂಡ ಜಾನ್ ಡೀರೆ ಟ್ರ್ಯಾಕ್ಟರ್ ಸುಮಾರು 9 ಲಕ್ಷ ರೂಪಾಯಿ ಅದು ಕೂಡ ಒಂದು ಎರಡನೇ ಬಹುಮಾನವಾಗಿ ನಾವು ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಅದು ಕೂಡ ಕೊಡಲಾಗುವುದು. ಅದೇ ರೀತಿಯಾಗಿ ರಾಯಲ್ ಎನ್ಫೀಲ್ಡ್ 350 cc ಸುಮಾರು 2.5 ಲಕ್ಷ ರೂಪಾಯಿ ಅಂತ ಒಂದು ರಾಯಲ್ ಬುಲೆಟ್ ಕೂಡ ನಾವು ಈ ಒಂದು ಮೂರನೇ ಬಹುಮಾನದಲ್ಲಿ ನಾವು ಕೊಡಲು ಇಚ್ಛಿಸ್ತೇವೆ. ಅದೇ ರೀತಿಯಾಗಿ ರೈತರಿಗೆ ಬಂಡಿ ಎತ್ತುಗಳು ಸಹಿತ ಸುಮಾರು 1.5 ಲಕ್ಷ ರೂಪಾಯಿ ಎತ್ತುಗಳು ಜೋಡಿ ಎತ್ತುಗಳು ಕೂಡ 4ನೇ ಬಹುಮಾನವಾಗಿ ನಾವು ವಿತರಿಸಲಾಗುವುದು. ಅದೇ ರೀತಿ ಬಂಡಿಗೆ ಸಂಬಂಧಪಟ್ಟಂತ ಒಂದು ಎತ್ತಿಗೆ ಸಂಬಂಧಪಟ್ಟ ಬಂಡಿ ಬೇಕಲ್ಲ ಆ ಬಂಡಿ ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ಕೂಡ ನಾವು ಬಂಡಿ ಅಂದ್ರೆ 1, 2, 3, 4, 5 ಬಹುಮಾನಗಳು ಕೂಡ ಆ ದಿನ 27ನೇ ತಾರೀಕು ಬೆಳಗ್ಗೆ 6ರಿಂದ 8 ಗಂಟೆವರೆಗೆ 8 ಗಂಟೆ 7 ಆದ ನಂತರ ಮುಗಿದ ನಂತರ ಈ ಟಗುರು ಕಾಳು ಜೊತೆಗೆ ಹೆಣ್ಣು ಮಕ್ಕಳ ಡೊಳ್ಳಲು ಕುಣಿತ ಆದ ನಂತರ ಈ ಬಹುಮಾನವನ್ನು ಕೂಡ ನಾವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲ ಒಂದು ಭಕ್ತಾದಿಗಳ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ನಾವು ಈ ಡ್ರಾಗಳ ಮೂಲಕ ಏನ್ ಮಾಡಿದ್ವಿ ಈ ಒಂದು ಡ್ರಾಗಳ ಮೂಲಕ ನಾವು ಅವರಿಗೆ ಬಹುಮಾನ ಕೂಡ ಟ್ರಸ್ಟ್ ವತಿಯಿಂದ ಸಮಿತಿ ಅಧ್ಯಕ್ಷರು ಹಾಗೂ ಸ್ವಾಗತ ಅಧ್ಯಕ್ಷರು ಆಮೇಲೆ ಊರಿಗೆ ಹಿರಿಯರು ಆಮೇಲೆ ಮಾನ್ವಿ ಮತ್ತು ಶಿರ್ವಾರ ತಾಲೂಕಿನ ಒಂದು ಸಮಿತಿ ವತಿಯಿಂದ ಈ ಬಹುಮಾನ ಕೂಡ ವಿತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಮಾಡಗಿರಿ ಗ್ರಾಮ ಪಂಚಾಯತ್ ದೇವಸ್ಥಾನ ಸ್ವಾಗತ ಸಮಿತಿ ಅಧ್ಯಕ್ಷ ಕೆ ಶರಣಪ್ಪ, ನಾಗಪ್ಪ, ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು.
ನಮ್ಮ ಎಲ್ಲಾ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶ್ರೀ ಬಾಲಾಜಿ ಬಜಾಜ್ ರೈಚೂರು ಅವರಿಂದ ಮೆಗಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ. ನಿಮ್ಮ ಯಾವುದೇ ಹಳೆಯ ದ್ವಿಚಕ್ರ ವಾಹನವನ್ನು ಎಕ್ಸ್ಚೇಂಜ್ ಮಾಡಿರಿ ಮತ್ತು ಅತ್ಯಾಕರ್ಷಕ ಬಂಗಾರದ ನಾಣ್ಯವನ್ನು ಉಚಿತವಾಗಿ ಪಡೆಯಿರಿ. ಬಜಾಜ್ ವಾಹನವನ್ನು ಖರೀದಿಸಿ ಮನೆಗೆ ಕೊಂಡೊಯ್ಯಿರಿ. ಈ ಆಫರ್ ಸೀಮಿತವಾಗಿದ್ದು ಮೊದಲು ಬಂದವರಿಗೆ ಮಾತ್ರ ಆದ್ಯತೆ. ಶ್ರೀ ಬಾಲಾಜಿ ಬಜಾಜ್ ಅವರಿಂದ ಮೆಗಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ. ನಿಮ್ಮ ಯಾವುದೇ ಹಳೆಯ ದ್ವಿಚಕ್ರ ವಾಹನವನ್ನು ಎಕ್ಸ್ಚೇಂಜ್ ಮಾಡಿರಿ. ಮಾರುಕಟ್ಟೆಯ ಬೆಲೆಗಿಂತ 5000 ರೂಪಾಯಿಗಳನ್ನು ಅಧಿಕ ಪಡೆಯಿರಿ ಹಾಗೂ ಬಜಾಜ್ ವಾಹನವನ್ನು ಖರೀದಿಸಿ. Visit beside Ganj Kalyana Mantap, Ganj Road, Raichur. Mobile 888-446-0181. KTB Jewel Palace ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಫ್ಲಾಟ್ 25% ಆಫ್ ಆನ್ VA ಇನ್ ಗೋಲ್ಡ್ ಜ್ಯುವೆಲರಿ ಪ್ಲಸ್ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಆನ್ VA ವಿತ್ ಎಕ್ಸ್ಚೇಂಜ್ ಆಫ್ ಓಲ್ಡ್ ಗೋಲ್ಡ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ರಾಯಚೂರ ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು. ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ. ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ, ಚಂದನ, ಪೂಜಾ ದೀಪದ ಎಣ್ಣೆ, ಧೂಪ, ದೇವರ ಮಾಲೆ ಹಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಬಗೆಯ ದೇವರ ಮೂರ್ತಿಗಳು, ಬೆಳ್ಳಿ ಮಂಟಪಗಳು, ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್. ಮಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ ಅಂಡ್ ಸ್ಟಿಚಿಂಗ್ ಅವೈಲಬಲ್ ಓನ್ಲಿ ಫಾರ್ ಲೇಡೀಸ್. ಅಡ್ರೆಸ್: ಸಂತೋಷಿ ರಾಯಚೂರ್ ಸಾಹ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರ್. ಮೊಬೈಲ್ 6361053585 82968 53018. Congestion ahead. You are on the fastest route. Rerouting. New Pulsar N160, India's first 160cc bike with dual channel ABS. You've reached your destination.
ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್ ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ ವೆಜ್ ಗೋಲ್ಡ್ ಕಾಯಿನ್ ವೆಜ್ ಬುಲೆಟ್ ವೆಜ್ ಅಲ್ಬೆಲಾ ವೆಜ್ ಹರಾಬರಾ ಪನೀರ್ ಮೆಜೆಸ್ಟಿಕ್ ಪನೀರ್ 555 ವೆಜ್ ಮಂಚೂರಿಯನ್ ತಂದೂರಿ ರೋಟಿ ಆಲೂ ಪರಾಟ ಪನೀರ್ ಪರಾಟ ನಾನ್ ಕುಲ್ಚಾ ಪನೀರ್ ಮಶ್ರೂಮ್ ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ ಪನೀರ್ ಬಿರಿಯಾನಿ ಏಯಿಲು ಬಿರಿಯಾನಿ ಪ್ರಸಿದ್ಧವಾಗಿದೆ ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ ಕಾಶ್ಮೀರ್ ಕೇಸರ್ ಕರಿ ಕಾಜು ಕರಿ ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ನಂದೀಶ್ವರ ದೇವಸ್ಥಾನ ಹತ್ತಿರ ನವೀನ್ ಆಸ್ಪತ್ರೆ ಪಕ್ಕದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರು ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮ್ಯಾಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ ಇದನ್ನು ಸುಲಭವಾಗಿ ಉಪಯೋಗಿಸಬಹುದು ಕ್ರ್ಯಾಕ್ ಫ್ರೀ ಇರುತ್ತದೆ ವೇಸ್ಟೇಜ್ ಆಗುವುದಿಲ್ಲ ಸಮಯದ ಉಳಿತಾಯ ಇರುತ್ತದೆ ಜೀರೋ ಮೇಂಟೆನೆನ್ಸ್ ಇರುತ್ತದೆ ಇಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್ ವಿ ಡೆಕೋರೇಟ್ ಯು ಸೆಲೆಬ್ರೇಟ್ ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ ನಮ್ಮಲ್ಲಿ ನೇಮಿಂಗ್ ಸೆರೆಮನಿ ಎಂಗೇಜ್ಮೆಂಟ್ ಮ್ಯಾರೇಜ್ ರಿಸೆಪ್ಷನ್ ಕಾಲೇಜ್ ಸೆಮಿನಾರ್ಸ್ ಕಾರ್ಪೊರೇಟ್ ಇವೆಂಟ್ಸ್ ಪ್ರಾಡಕ್ಟ್ ಲಾಂಚಿಂಗ್ ಬ್ರ್ಯಾಂಡ್ ಪ್ರಮೋಷನ್ ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಮೊಬೈಲ್ 9483770202 ಶ್ರೀ ರಾಘವೇಂದ್ರ ಘೀ
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರ್ ಹಾಸ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಖಗೋಳ ವಿಸ್ಮಯಗಳಲ್ಲಿ ಒಂದಾದ ಸೂರ್ಯಗ್ರಹಣವು ಅಕ್ಟೋಬರ್ 25ರಂದು ಸಂಭವಿಸಲಿದೆ. ಈ ಸೂರ್ಯಗ್ರಹಣವು ಪಾರ್ಶ್ವ ಸೂರ್ಯಗ್ರಹಣವಾಗಿದ್ದು ಸೂರ್ಯನ ಒಂದು ಭಾಗವಷ್ಟೇ ಚಂದ್ರನಿಂದ ಆವರಿಸಲ್ಪಡುತ್ತದೆ. ಭಾರತದಲ್ಲಿ ಈ ಭಾಗಶಃ ಗೋಚರದ ಪ್ರಮಾಣದಲ್ಲಿ ಗರಿಷ್ಠ 55% ಆಗಿದ್ದು ಕೇರಳದ ತಿರುವನಂತಪುರದಲ್ಲಿ ಕನಿಷ್ಠ 2% ಆಗಿರುತ್ತದೆ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಶೇಕಡಾ 16.67% ಪಾರ್ಶ್ವ ಸೂರ್ಯಗ್ರಹಣ ಗೋಚರವಾಗಲಿದೆ ಎಂದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಶಿಕ್ಷಣ ಸಹಾಯಕರು ತಿಳಿಸಿದ್ದಾರೆ. ಪಾರ್ಶ್ವ ಸೂರ್ಯಗ್ರಹಣವು ಸಂಜೆ ವೇಳೆಯಲ್ಲಿ ಸಂಭವಿಸುತ್ತಿದ್ದು ರಾಯಚೂರು ಜಿಲ್ಲೆಯಲ್ಲಿ ಸಂಜೆ 5:01 ಈ ವಿದ್ಯಮಾನ ಆರಂಭವಾಗಿ 5:47 ಗರಿಷ್ಠ ಮಟ್ಟವನ್ನು ತಲುಪುತ್ತದೆ. ಆದರೆ ಜಿಲ್ಲೆಯಲ್ಲಿ ಸಂಜೆ 5:53 ಸೂರ್ಯಾಸ್ತವಾಗುವುದರಿಂದ ಗ್ರಹಣದ ಮೋಕ್ಷ ಕಾಲವನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ಅಥವಾ ಎಕ್ಸ್ರೇ ಫಿಲ್ಮ್ಸ್ನ ಮುಖಾಂತರ ವೀಕ್ಷಿಸುವುದು ಅಪಾಯಕಾರಿಯಾಗಿರುತ್ತದೆ. ಆದ ಕಾರಣ ಸೂರ್ಯಗ್ರಹಣವನ್ನು ಸುರಕ್ಷಿತವಾಗಿ ವೀಕ್ಷಿಸಲು ಸೋಲಾರ್ ಫೀಚರ್ಸ್ ಕನ್ನಡಕಗಳನ್ನು ಬಳಸುವುದು, ಫಿನೋಲಕ ಕ್ಯಾಮೆರಾಗಳನ್ನು ಬಳಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. ನರಕ ಚತುರ್ದರ್ಶಿ ಅಂಗವಾಗಿ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದವು. ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀ ಮೂಲ ರಾಮದೇವರಿಗೆ ಹಾಗೂ ರಾಯರಿಗೆ ಮತ್ತು ಇತರ ಬೃಂದಾವನಗಳಿಗೆ ತೈಲ ಅಭ್ಯಂಜನ ಮತ್ತು ಕಾರ್ತಿಕ ಮಂಗಳಾರತಿ ನೆರವೇರಿಸಿದರು. ನಂತರ ತುಳಸಿ ಪೂಜೆ, ಗೋಪೂಜೆ ನೆರವೇರಿಸಿದರು. ಉಜ್ಜಲ ಮಂಟದಲ್ಲಿ ಶ್ರೀಪಾದಂಗಳವರಿಗೆ ತೈಲ ಅಭ್ಯಂಜನ ಮತ್ತು ನಾರೀಕೃತ ನಿರಂಜನವನ್ನು ಮಾಡಲಾಯಿತು. ಶ್ರೀ ಸುಭದೇಂದ್ರ ತೀರ್ಥರು ಅನುಗ್ರಹ ಸಂದೇಶ ಮತ್ತು ಮಂತ್ರಾಕ್ಷತೆಗಳೊಂದಿಗೆ ಭಕ್ತರಿಗೆ ಆಶೀರ್ವದಿಸಿದರು. ಸಮೀಪದ ಚಿಕ್ಕಹೆಸೂರು ಗ್ರಾಮದ ಹತ್ತಿರ ರಾಜ್ಯ ಸಾರಿಗೆ ಸಂಸ್ಥೆಯ ರಾಜಹಂಸ ಬಸ್ ಚಲಿಸುತ್ತಿದ್ದಾಗ ಚಾಲಕನಿಗೆ ಹೃದಯಾಘಾತವಾಗಿ ಬಸ್ ರಸ್ತೆ ಪಕ್ಕದಲ್ಲಿ ಪಲ್ಟಿಯಾಗಿದ್ದು ಚಾಲಕ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿರುವ ಘಟನೆ ಭಾನುವಾರ ರಾತ್ರಿ 11:00 ಸುಮಾರಿಗೆ ಜರುಗಿದೆ. ಬಸ್ ಚಾಲನೆ ಮಾಡುವ ವೇಳೆ ಚಾಲಕನಿಗೆ ಹೃದಯಾಘಾತ ಸಂಭವಿಸಿದೆ. ಚಾಲಕ ಶ್ರೀನಿವಾಸ್ ಸಾವನ್ನಪ್ಪಿದ್ದಾನೆ. ರಾಯಚೂರಿನಿಂದ ಬೆಳಗಾವಿಗೆ ತೆರಳುವ ವೇಳೆ ಚಿಕ್ಕಹೆಸೂರು ಗ್ರಾಮದ ಹತ್ತಿರ ಬಸ್ ಚಾಲಕನಿಗೆ ಹೃದಯಾಘಾತವಾಗಿ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಮೃತದೇಹವನ್ನು ಅಟ್ಟಿ ಕಂಪನಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳನ್ನು ಲಿಂಗ್ಸ್ಗುರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಹಟ್ಟಿ ಠಾಣೆಯ ಸಿಪಿಐ ಪ್ರಕಾಶ್ ಮಾಳಿ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ, ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ, ವಾಲ್ಮೀಕಿ ಸಮಾಜದಿಂದ ಸಂಭ್ರಮಾಚರಣೆ.
ಯಾದಗಿರಿಯಲ್ಲಿ 27ರಂದು ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ದೇಣಿಗೆ ನೀಡಿದ ಭಕ್ತಾದಿಗಳಿಗೆ ಬಹುಮಾನ ಸತ್ಯನಾರಾಯಣ ಅಕ್ಟೋಬರ್ 25ರಂದು ಸೂರ್ಯಗ್ರಹಣ ಜಿಲ್ಲೆಯಲ್ಲಿ ಶೇಕಡಾ 16ರಷ್ಟು ಗೋಚರ ಬರಿಗಣ್ಣಿನಿಂದ ಗ್ರಹಣ ವೀಕ್ಷಣೆ ಅಪಾಯಕಾರಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನರಕ ಚತುರ್ದಶಿ ಅಂಗವಾಗಿ ವಿಶೇಷ ಪೂಜೆ ತೈಲ ಅಭ್ಯಂಜನ ಮತ್ತು ಚಿಕ್ಕಹೆಸೂರು ಬಳಿ ಬಸ್ ಚಾಲಕನಿಗೆ ಹೃದಯಾಘಾತ ಉರುಳಿ ಬಿದ್ದ ಬಸ್ ಚಾಲಕ ಸಾವು ಹಲವರಿಗೆ ಗಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ನಮ್ಮ ಎಲ್ಲಾ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶ್ರೀ ಬಾಲಾಜಿ ಬಜಾಜ್ ರೈಚೂರು ಅವರಿಂದ ಮೆಗಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ನಿಮ್ಮ ಯಾವುದೇ ಹಳೆಯ ದ್ವಿಚಕ್ರ ವಾಹನವನ್ನು ಎಕ್ಸ್ಚೇಂಜ್ ಮಾಡಿರಿ ಮತ್ತು ಅತ್ಯಾಕರ್ಷಕ ಬಂಗಾರದ ನಾಣ್ಯವನ್ನು ಉಚಿತವಾಗಿ ಪಡೆಯಿರಿ ಕೆಟಿಬಿ ಜುವೆಲ್ ಪ್ಯಾಲೇಸ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಫ್ಲಾಟ್ 25% ಆಫ್ ಆನ್ ವಿಎ ಇನ್ ಗೋಲ್ಡ್ ಜುವೆಲ್ಲರಿ Plus 5% extra discount on VA with exchange of old gold. Visit KTB Jewel Palace, Udayanagar Station Road, Raichur. New Pulsar N160, India's first 160cc bike with dual channel ABS. You've reached your destination. Pavani Pure Veg Family Restaurant. Atyanta kadime avadiyalli Raichurina atyanta prasiddha family restaurant. Nandishwara Devasthana hattira Navin Aspatre pakkadalli Mantralayam Road, Raichur. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸರ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ವಿಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರೀಸ್ ಸಂತೋಷಿಸ್ ರಾಯಚೂರು ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು